ಬೆಳಗಾವಿಯಲ್ಲಿ ಕುರಿಗಾಹಿ ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಕಾಮುಕ ಪಾತಕಿಗಳಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಸಮಾಜ ಸೇವಕಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ನೇತೃತ್ವದಲ್ಲಿ ಮಹಿಳೆಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಳೆದ 4 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಕುರಿಗಾಹಿ ಮಹಿಳೆ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ನಡೆದೆಂದು ಮಾನವ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹೊನ್ನೂರು ಗ್ರಾಮದ ಶ್ರೀಮತಿ ಲಕ್ಕವ್ವ ವಯಸ್ಸು 33 ವರ್ಷ. ಈಕೆಯೇ ಅತ್ಯಾಚಾರ ಮತ್ತು ಕೊಲೆಗೀಡಾದ ಮಹಿಳೆಯಾಗಿದ್ದಾಳೆ. ಈಕೆ ಕುಂದಗೋಳು ತಾಲೂಕಿನ ಯರಗುಪ್ಪಿ ಗ್ರಾಮದ ಸರಹದ್ದಿನ ಜಮೀನಿನಲ್ಲಿ ಕುರಿ ಮೇಯಿಸುತ್ತಿರುವಾಗ ಮಧ್ಯಾಹ್ನದ ವೇಳೆಯಲ್ಲಿ ಹೊಲದಲ್ಲಿ ಕಟ್ಟಿಗೆ ತರಲು ಹೋದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಮತ್ತು ಮಹಿಳಾ ಕಾರ್ಯಕರ್ತರು ಸರ್ಕಾರಕ್ಕೆ ಒತ್ತಾಯಿಸಿದರು. ಇವತ್ತು ಮಹಿಳೆಯರ ಮೇಲೆ ಒಂದು ಅತ್ಯಾಚಾರ ನಡೆದಿರತಕ್ಕಂಥ ಪ್ರಸಂಗ, ಈ ಪ್ರಸಂಗ ಆಗಿಬಿಟ್ಟು ಆಲ್ರೆಡಿ 4 ಡೇಸ್ ಆಗಿದೆ. 4 ಡೇಸ್ ಆದರೂ ಕೂಡ ಯಾರ ಒಂದು ಇದರಲ್ಲೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಲಾಸ್ಟ್ ಟೈಮ್ ಒಂದು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿತ್ತು. ಮಹಿಳೆಯರ ಮೇಲೆ ಅತ್ಯಾಚಾರ ಆದಾಗ ಏನಂತ ಹೇಳಿದರು ಅಂತಂದರೆ 7 ಗಂಟೆಗೆ ಯಾಕೆ ಹೋಗಬೇಕು ಅಂತಂತ ಹೇಳಿ ಸದನದಲ್ಲಿ ಹೇಳ್ತಾ ಇದ್ರು, ಹೌದಲ್ವಾ? ಈಗ ಏನಾಗಿದೆ ಅಂತಂದರೆ ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ದಾರೆ. ಮಧ್ಯಾಹ್ನ ಟೈಮಲ್ಲಿ ಹೋದಾಗೂ ಕೂಡ ಅತ್ಯಾಚಾರ ಆಗಿದೆ ಅಂತಂದರೆ ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಇದೆ? ಈಗ ಏನು ಹೇಳ್ತಾರೆ, ಪ್ರತಿಯೊಂದಕ್ಕೂ ಕೂಡ ಮಹಿಳೆಯರು ದೇವ ಸ್ವರೂಪ ಅಂತ ಹೇಳ್ತಾರೆ, ಮತ್ತು ಆಮೇಲೆ ಭೂಮಿ ತಾಯಿಗೆ ಹೋಲಿಸ್ತಾರೆ, ಜಲ ದೇವತೆಗೆ ಹೋಲಿಸ್ತಾರೆ. ಪ್ರತಿಯೊಂದಕ್ಕೂ ಕೂಡ ಮಹಿಳೆಯರನ್ನ ಅವರಿಗೆ ಎಲ್ಲಿದೆ ರಕ್ಷಣೆ ಹೇಳಿ ಹೇಳ್ತಾ ಇದ್ರಿ. ಈಗ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂತಂದರೆ, ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಟ್ಟಿಲ್ಲ ಅಂತಂದ ಒಂದು ಕ್ಷಣದಲ್ಲಿ ಇನ್ನೂ ಉಗ್ರ ಹೋರಾಟವನ್ನು ನಾವು ಮಾಡೋ ಒಂದು ಪರಿಸ್ಥಿತಿನಲ್ಲಿ ಇದೆ ಅಂತ ತಮ್ಮಲ್ಲಿ ಕಳಕಳೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿರ್ಮಲಾ ಬಿಚ್ಚಾಲಿ, ಶಶಿಕಲಾ ಭೀಮರಾಯ್, ಮಾಲಾ ಭಜಂತ್ರಿ, ರೂಪಾ ಶ್ರೀನಿವಾಸ್ ನಾಯಕ್, ಜಯಲಕ್ಷ್ಮಿ ಬೊಮ್ಮನಹಳ್ಳಿ, ಭಾರತಿ ವೆಂಕಣ್ಣ, ಲಿಂಗರಾಜು, ಅನಿತಾ ಬಸವರಾಜ್, ದೇವಣ್ಣ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು.